ಈಗ ಹೆಂಗ ಹಾಕ್ತೀರಿ ಸಾಮಾನ್ಯ ನೀವು ಬೀಜ ಹಾಕೋದಾದ್ರೆ ಹೊಲ್ದಾಗೆಲ್ಲ ರೆಂಟಿಲ್ಲೇ ಒಗಿತೀರಿ ಒಂದೊಂದು ಕಾಲ ಸೃಷ್ಟಿ ಅಥವಾ ಹೆಂಗ ಬರೀ ಹೋಗಿಬಿಡ್ತೀರಿ ಡೈಲಿ ಹೋಗಿಬಿಡ್ತೀರಿ ಎಷ್ಟು ಅಂತ ಎಕರೆಗೆ ಒಂದು ಚೀಲಕ್ಕೆ ಹೋದ ಏನು ಜೋಳ ಚೀಲ ತುಂಬಿರ್ತೀರಿ ಹೋದ ಒಂದು ಎಕರೆದಾಗ ಚಲಿ ಬಂದ್ಬಿಡು ಈಗ ಯಾವ್ದು ಅನುಕೂಲ ಏನು ನಿಮ್ಗೆ ಲಾಭ ಏನಿದ್ರೆ ಹಂಗೆ ಹಾಕೋಬೋದು ಹಿಂಗೆ ಹಾಕೋಬೋದು ಏನ್ ಲಾಭ ಅದ್ರಾಗ ಏನಿದ್ರೆ ಗೊಬ್ಬರ ಹಾಕೋದು ಕಡಿಮೆ ಆಗ್ಬೇಕು ಗಾಳಿ ನೀರು ಸರಿಯಾಗಿ ಬೀಜ ಬಹಳಷ್ಟು ಕಡಿಮೆ ನೀವು ಹಂಗೆ ಹಾಕಿದ್ರಿ ಅಂದ್ರೆ ಎಕರೆಗೆ ಭಾಳ ಅಂತಂದ್ರೆ 5-6 kg ಅದಕ್ಕಿಂತ ಹೆಚ್ಚು ಬೇಕಾಗೋದೇ ಇಲ್ಲ ನೀವು ಇಲ್ಲಿ ಅಂದ್ರೆ ಮತ್ತೊಂದು ಜೋಳ ಚೀಲ ತೊಗೊಂಡೋಗ್ಬೋದು ಒಂದು ಎಕರೆಗೆ ಜೋಳ ಚೀಲ ತೊಗೊಂಡೋಗೋದು ಎಲ್ಲ ಚೆಲ್ಬೋದು ಎಷ್ಟು ಉಳಿತ ಒಂದು ಚೀಲ ಏನು ಸತ್ತಿಗೆ ಎಷ್ಟು ಆಗ್ತದೆ ಈಗ ಒಂದೊಂದು ಕಾಳು ಎರಡೆರಡು ಕಾಳು ಹಾಕಿರ್ತಲ್ಲ ಅದಕ್ಕೆ ಮತ್ತೊಂದು 15 ದಿನ ಬಿಟ್ಟು 10 ದಿನ ಬಿಟ್ಟು ಬೇಕಾದ್ರೆ ನೀರು ಹಾಸ್ಬೋದು ಅಷ್ಟು ಹಸಿನ ಹಿಡ್ಕೊಂಡಿರ್ತದೆ ಅದು ನೀರು ಬಿಡೋದಿಲ್ಲ ಅದು ಅದು ಒಂದು ಅನುಕೂಲ ಐತೆ ಇದ್ರಾಗೆ ಈ ತೆನೆ ನೋಡ್ಬೋದು ಇಲ್ಲಿ ತೆನೆ ಇದ್ರಾಗ ಎಷ್ಟು ಕಾಳು ಇರ್ತಾವ ಅದ್ರಾಗ ಎಷ್ಟು ಕಾಳ ಇದಕ್ಕಿಂತ ಅದು ಹೆಚ್ಚು ಉದ್ದಿದ ಅವ ಇದ್ರಾಗ ಒಂದು 30-40 ಕಾಳು ಇದ್ದವು ಅಂದ್ರೆ ಅದ್ರಾಗ ಹೆಚ್ಚದ 60-70 ತನಕ ಕಾಳು ಬರ್ತಾವೆ ಒಂದೊಂದೇ ಗಿಡದ ಒಂದೊಂದು ಹೊಡಿ ಅಂತೀವಲ್ಲ ನಾವು ಹೊಡಿ ಒಳಗೆ ಮತ್ತು ಕಾಳಿನ ತೂಕನೂ ಸಹ ಹೆಚ್ಚಿರ್ತೈತಿ ಅಚ್ಚಿ ಕಡೆ ಚಲೋ ಗಾಳಿ ಬೆಳಕು ಸಿಕ್ಕಿರ್ತದೆ ಅದಕ್ಕೆ ಪೋಷಕಾಂಶಗಳನ್ನೆಲ್ಲ ತೊಗೊಂಡ ಮನೆಯಂದು ಬೆಳೆದಿರ್ತದೆ ಅಲ್ಲಿ ನಾವೇನೀಗ ನೋಡಿದ್ರೆ ನೀವು ಸುಸ್ಥಿರ ಪದ್ಧತಿ ಸುಸ್ಥಿರ ಪದ್ಧತಿ ಒಳಗೆ ಸೇಮ್ ಅಂದ್ರೆ ದೂರ ಸೇಮ್ ಇಟ್ಟಿದ್ದೇವೆ ಅಲ್ಲಿಂದ ಸಾಲಿಗೆ ಮತ್ತು ಬೇಸದಿಂದ ಬೀಜಕ್ಕೆ ಅಲ್ಲಿ ಅಂದ್ರೆ ಒಂದೊಂದು ಕಾಳು ಹಾಕಿವಿ ಈ ಕಡೆ ಒಂದೊಂದು ಕಾಳು ರೀ ಈ ಕಡೆ ಎರಡೆರಡು ಕಾಳು ಹಾಕಿವಿ ಅಂದ್ರೆ ನಿಮ್ಗೆ ಒಮ್ಮೆ ಧೈರ್ಯ ಇರಂಗಿಲ್ಲ ಒಂದು ಬೀಜ ಹಾಕ್ತಿವಿ ಹಾಕೋದ ಒಂದು ಬೀಜ ಹಾಕ್ತಿವಿ ಫೇಲ್ ಆತ್ಮಾರೆ ಹೆಂಗೆ ಭಾಳ ಗ್ಯಾಪ್ ಆಗ್ತೈತಿ ಹಿಂಗೆ ಒಂದು ಇದು ಇರ್ತೈತಿ ನಿಮ್ಗೆ ಅವಾಗ ಅಲ್ಲಿ ಏನು ಮಾಡಿವಿ ಎರಡೆರಡು ಬೀಜ ಹಾಕಿವಿ ಅಲ್ಲಿ ಅಲ್ಲಿ ಒಂದೊಂದು ಬೀಜ ಹಾಕಿವಿ ಈಗ ಈಗ ನೋಡಿದ್ರೆ ನಾನು ಸುಸ್ಥಿರ ಪದ್ಧತಿ ಅಲ್ಲಿ ಏನು ಬಂದೈತಲ್ಲ ಈ ಕಡೆ ಆ ಥರ ಹಾಕಿದ್ರು ಈಗ ಆ ಬೀಜ ಅಲ್ಲಿ ಹಂಗೆ ಹಾಕಿದಾರಲ್ರಿ ಆ ಬೀಜಕ್ಕೂ ಈ ಬೀಜಕ್ಕೂ ನಿಮ್ಗೆ ಎಷ್ಟು ಅಂದ್ರೆ ಅಲ್ಲಿ ಬೀಜ ಇದು ಒಂದೊಂದು ಬೀಜ ಹಾಕೋದಕ್ಕೂ ಹಂಗೆ ನೀವು ಗುಂಪಿ ಗುಂಪಿ ಹಾಕ್ತಿರಲ್ಲ ಹಂಗೆ ಹಾಕೋದಕ್ಕೂ ಎಷ್ಟು ಬೀಜ ಇದನ್ನ ಹಾಕ್ತಾ ಹೋದ್ರಿ ನಿಮ್ಗೆ ವೇಸ್ಟ್ ರೀ ಈಗ ಮನೆ ಒಳಗೆ ಒಬ್ಬವ ಇದ್ದ ಒಂದ ರೊಟ್ಟಿ ತಿನ್ನೋದಕ್ಕೆ ಹೆಂಗ್ರಿ 4 ಜನ ಇದ್ದು ಒಂದು ರೊಟ್ಟಿ ತಿನ್ನೋದಕ್ಕೆ ಹೆಂಗ್ರಿ ಹೆಚ್ಚು ಉತ್ಪನ್ನ ಆಗತ್ತೆ ಚಲೋ ಬೆಳಿತಾನೆ ಹೋದಿಲ್ರಿ ಅದೇ ರೀತಿ ಅಂದ್ರೆ ಇದು ಒಂದು ಹಾಕಿದ್ರೆ ಚಲೋ ಬೆಳಿತೈತಿ ಬಹಳಷ್ಟು ಹಾಕಿದ್ವಿ ಅಂದ್ರೆ ನಟ್ ಹಾಕ್ಬಿಟ್ಟು ಅಂದ್ರೆ ನಾ ಬೆಳಿ ನೀ ಬೆಳಿ ಅಂತೇಳಿ ಹೂಯತ್ತ ಬೆಳೆದ್ ಬಿಡ್ತದೆ ಬೆಳಿ ನಿಮ್ಗೆ ಬಟ್ ಕಾಯ ಕಟ್ಟಂಗಿಲ್ಲ ಸರಿಯಾಗಿ ಬೇರ್ ಬಿಡಂಗಿಲ್ಲ ನೆಲದಾಗ ಬರೀ ಬೆಳ್ಯಾಕನ ಕಾಂಪಿಟೇಷನ್ ಆಗ್ಬಿಟ್ಟು ನಾ ಎತ್ತರ ನೀ ಎತ್ತರ ಅಂತೇಳಿ ಎತ್ತರ ಬೆಳೆದಿದ್ ಬೆಳಿ ನಿಮ್ಗೆ ಬಟ್ ಅದಕ್ಕೆ ಬೇಕಾದಂತ ನಿಮ್ಗೆ ಆಹಾರಗಳು ಕರೆಕ್ಟಾಗಿ ಸಿಗಂಗಿಲ್ಲ ಕಾಳು ಕಟ್ಟಂಗಿಲ್ಲ ಗಟ್ಟೆ ಕಾಳು ಇಡಂಗಿಲ್ಲ ದಮ್ಮ ಆಗಿಲ್ಲ ನಿಮ್ಗೆ ಇಳುವರಿ ಬರಂಗಿಲ್ಲ ಜಾಸ್ತಿ ಬೇಕಾದ್ರೆ ಗೊಜ್ಜಿ ಹಾಕ್ತಿದ್ರಿ ಬರೀ ಪುಲ್ಲಿ ಹಾಕ್ತಿದ್ರಿ ಪುಲ್ಲಿ ಅಂದ್ರಲ್ಲ ಏನೋ ಪುಲ್ಲಿ ಅಂದ್ರೆ ಇವ ಪುಲ್ಲಿ ರೀ ಇವ ಪುಲ್ಲಿ ರೀ ಗೊಜ್ಜದ ಅದ ಗಂಟಿ ಕಾಳು ರೀ ಈ ಎಟ್ಟು ಕಾಳು ಹಾಕ್ತೀವಿ ಪುಲ್ಲಿ ಅಂದ್ರೆ ಒಂದು ಪುಲ್ಲಿಗೆ ಒಂದು ಎಷ್ಟು ಕೈಯಾಗ ಬರ್ತಾವ ಅಟ್ ಹಾಕತ್ತವ್ರಿ ನಾವು ಕೈಗಾಳತ್ತೀವ್ರಿ ಮುಂದೆ ಗೊಜ್ಜದಾದ್ರೆ ನಾವು ಏನಾದ್ರೂ ವಿಚಾರ ಮಾಡ್ಬೋದು ಹಂಗೆ ಗೊಜ್ಜಕೋತ ಹೋಗಿಬಿಡ್ತೇವ್ರಿ ಈಗ ಇಲ್ಲಿ ಏನು ಮಾಡಿದೀರಿ ಅದು ನಾವು ಹೆಂಗೆ ಎಡ್ಡೆರಡು ಕಾಳು ಹಾಕಂದ್ರಿ ರೀ ಈಗ ನಮಗೆ ಒಂದು ಜರ ಒಂದು ಸ್ವಲ್ಪ ಅದು ಹೆಚ್ಚು ಬೆಳೆ ಆಗೈತಿ ರೀ ನಮಗೆ ಒಂದು ಸ್ವಲ್ಪ ಕಡಿಮೆ ಆಗೈತಿ ರೀ ಕಡಿಟ್ರಿ 9, 10, 20, 30, 40, 50, 60, 90, 100, 200, 300, 400, 500, 600, 700, 800, 900, 1000 ಬರಿ ಹೊಡೆದ್ರಿ ನೀವೇನ್ ಮಾಡ್ರಿ ಕುನಿ ಕಾಳು ಹಾಕಿರಿ ಅಲ್ಲಿ ಸುಸ್ತಿ ಪದ್ಧತಿ ಅಂದ್ರೆ ಎರಡು ಕಾಳು ಹಾಕಿದ್ರಿ ಎರಡು ಕಾಳು ಹಾಕಿರಿ ಅಥವಾ ಒಂದು ಕಾಳು ಹಾಕಿರಿ ಅದಲ್ರಿ ಎರಡು ಕಾಳು ಹಾಕಿರಿ ನೀವು ಎರಡು ಕಾಳು ಹಾಕಿದ್ರಿ ಒಂದು ಕಾಳು ಕಿತ್ ತೆಗೆದವ್ರಿ ಹಾ ಮತ್ತೆ ಕಿತ್ ತೆಗೆದ್ರಿ ಎರಡು ಕಾಳು ಹಾಕಿದಲ್ಲಿ ಈಗ 35 ಮರಿ ಹೊಡೆದಿದ್ರಿ ಒಂದು ಗಡ್ಡೆ ಗಂಡಿಗೆ ಹೌದಾ ಈಗ ನಾವಿಲ್ಲಿ ನೀವು ಹೇಳಿದ ನಾವು ಎಷ್ಟು ಬೀಜ ಇಟ್ಟಿದೇವ್ರಿ ಅಟ್ಟ ಇದಾಯ್ತು ಫುಲ್ಲಿ ಹಾಕ್ತೀರಿ ಹಾಕಿ ಒಂದೊಂದು 10 ಬೀಳ್ಬಿರ್ತಾವ ಒಂದ್ 15 ಬೀಳ್ತಾವ ಕೈಗೆ ಎಟ್ ಬರ್ತಾವ ಕೈಗೆ ಎಟ್ ಬರ್ತಾವ ಅಷ್ಟು ಬಂದಿರ್ತಾವ ಇಲ್ಲಿ ಎಷ್ಟು ಮರಿ ಅದಾವ ಅಂತ ಅನ್ಸ್ಬೋದ ಹ್ಞೂ ಅನ್ಸ್ತೇನ್ರಿ 15, 16, 17, 18, 19, 20, 21, 22, 23, 24, 25, 26, 27, 28, 29, 30 ಇಲ್ಲಿ ಎಲ್ಲ ಒಂದೇ ತರ ಇಲ್ಲ ಒಂದ 10 ಮರಿ ಹೊಡೆದವು ಒಂದ್ 15 ಮರಿ ಹೊಡೆದವು ಎಷ್ಟು ಬೀಜ ಅಟ್ಟದಾರೆ ಬೀಜ ಹಾಕಿರ್ಲ ನೀವು ಅಷ್ಟೊಂದು ಹೆಚ್ಚಿಲ್ಲ ಅಸಲಿ ಮರಿಗಳೇ ನೋಡಿದ್ರಿ ಇಲ್ರಿ ನೋಡ್ರಿ ನೀವು ಕಾಳುಗಳ ಸಂಖ್ಯೆ ಸಕ್ಕ ಕಡಿಮೆ ಐತಿ ಇಲ್ಲಿ 1, 2, 3, 4, 5, 6, 7, 8 ಎಂಟಂದ್ರೆ 16 ಕಾಳು ಅದಾವ್ರಿ ಎರಡು ಕಡೆ ಹಿಡಿದ್ರೆ ಅದ ಅಲ್ಲಿ ಸುಸ್ಥಿರ ಪದ್ಧತಿ ಒಳಗೆ ನಿಮ್ಗೆ ಅಲ್ಲಿ 19 ಅದ 19 ಅಂದ್ರೆ 38 ಕಾಳು ರೀ ಕಾಳುಗಳು ಏನಾಗ್ಯವ ದಮ್ ಆಗ್ಯಾವ್ರಿ ಸಣ್ಣ ಅದಾವ್ರಿ ಇದಷ್ಟು ಕಾಳೆಲ್ಲ ಗಟ್ಟಿನ ಅದಾವ ಗೊತ್ತಿಲ್ಲ ಅದು ಒಂದು ಗಮನಿಸ್ಬೋದು ನಾವಲ್ಲಿ ಗಟ್ಟಿ ಅದಾವ್ರಿ ಕಾಳು ಅದನ್ನ ನೋಡೇನ್ರಿ ನಾ ಎಲ್ಲ ಚೂಟಿ
ಐಡಿ ಆಫೀಸ್ದವ್ರು ಸಂಘ ಮಾಡಿದ್ವಿ ರೀ ನಾವೊಂದ ಸದಕ ಒಂದು ಬುಟ್ಯಾಗ ನೀರು ತಗೊಂಡ್ರಿ ಸದಕ ಬುಟ್ಯಾಗ ಹಾಕಿದೇವ್ರಿ ಒಂಬತ್ತು ಕಪ್ ನೀರು ರೀ ಒಂದು 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 ಕಪ್ ಗೋಮಂತ್ರ ಹಾಕಿದ್ರಿ ತೊಳೆದೇವ್ರಿ ಹಸನ್ ಚಲ ನೀರು ಹಾಕಿ ತೊಳೆದೇವ್ರಿ ಚಲ ನೀರು ಹಾಕಿ ತೊಳೆದ್ರಿ ನೆಳಾಗ ಹಾರಾಕಿದೇವ್ರಿ ನೆಳಾಗ ಹಾರಾಕ್ರಿ ಹೊಲ್ದಾಗ ತೊಗೊಂಬಂದ ಹಾಕಿದೇವ್ರಿ ಎರಡೆರಡು ಬೀಜ ಹಾಕಿದೇವ್ರಿ ಹ್ಞೂ ರೀ ಸಾಲಿನ ಸಾಲ ಒಂಬತ್ತು ಫೂಟ ಇಂಚ ಹಾ ಪೌನ ಫೂಟ ಬೀಜದ ಬೀಜಕ್ಕೂ ಅಷ್ಟ ರೀ ಹ್ಞೂ ಬೀಜದಾಗೂ ಉಳಿದ್ರಿ ಭಾಳ ಉಳಿದ್ರಿ ನಮಗೆ ನಾವು ಪೈಲ ಹಾಕಿದ್ರಾಗ್ರಿ ಇಲ್ಲಂದ್ರೆ ಹತ್ತು ಹದಿನೈದು ಕಿಲೋ ಗಂಟ್ಲು ಹೋಗಿದ್ದವ್ರಿ ನಮಗೆ ಬೀಜ ರೀ ಒಂದು ಬಗಿಸಿ ಬೀಜದಾಗ್ರಿ ಹತ್ತು ಸಾಲದಾಗ ಉಳಿದವ್ರಿ ಭಾಳ ಹ್ಞೂ ಹತ್ತಾದ್ರೆ ಬಿ ಆಗಿಲ್ರಿ ಉಳಿದ್ರಿ ಬೀಜ ಮಾತ್ರ ಮತ್ತೆ ಕಡಿಮೆ ಭಾಳ ಹತ್ತಿದ್ದವ್ರಿ ಅದ್ರಾಗ ಬೀಜದಾಗ ಊಟ ಆಯ್ತ್ರಿ ಮತ್ತೆ ಮುಂದೆ ಯಾರ ಥರ ಔಷಧಿ ಮಾಡಕ್ಕೆ ಕೇಳಿರಿ ಅದನ್ನ ಔಷಧಿ ಮಾಡಿ ಹೊಡೆದೇವ್ರಿ ಅದ್ರಾಗ ಲಾಭ ರೀ ಮತ್ತೆ ಬೆಳೆನೂ ಚಲೋ ಬಂದೈತ್ರಿ ಗೊಬ್ಬರ ಗಿಬ್ಬರ ಖರ್ಚು ಮಾಡಿದ್ರೆ ಗೊಬ್ಬರ ಪೌರ ಏನಿಲ್ರಿ ನಂಬಲಕ್ಕ ಹೋಗಿದೇವ್ರಿ ಆದ್ರೆ ಮತ್ತೆ ನಾವು ಅವ್ರು ಹೇಳಿದ ಪದ್ಧತಿಗೆ ಅದಕ್ಕೆ ಔಷಧಿನೂ ಮಾಡಿದ್ರಿ ತಾನಿಕ್ರಿ ನಾವೇನು ಕೊಂಡ್ತಂದು ಏನು ಮಾಡಿಲ್ರಿ ಇಲ್ಲಿ ಮನೆಯಾಗಿನ ಔಷಧಿನ ನೆನೆ ಹಾಕಿ ಮಾಡಕ್ಕೆ ಹೇಳ್ರಿ ಅದನ್ನೇ ಮಾಡಿ ಹೊಡೆದೇವ್ರಿ ಮನೆ ಅವಾಗ ನಿಮ್ಗೆ ನೋಡಿದಾಗ ಬೆಳೆ ನೋಡಿದಾಗ ಈಗ ನಿಮ್ಗಾತು ನಿಮ್ ಸಂಘ ಸದಸ್ಯರು ಎಲ್ಲಾರು ಬರ್ತಿದ್ರಲ್ಲ ಇಲ್ಲಿ ಅವ್ರು ಬಂದವರೆಲ್ಲ ಬೆಳೆ ಬಗ್ಗೆ ಫಸ್ಟ್ ದಿಂದ ಏನ್ ಹೇಳ್ತಾರ್ರಿ ಅದ ತೆಳಗ ಐತ್ರಿ ನೋಡಾಕ ಇದನ್ನ ಕಾಣ್ತೈತ್ರಿ ಮುಂದ್ ಮುಂದೆ ಹೋಗ್ರಿ ಮರಿ ಇಡ್ತಾರ ಸೈಡ್ಕ್ರಿ ಫಸ್ಟ್ ನೀವು ರೈತ ಪದ್ಧತಿ ಚಲೋ ಕಾಣ್ತೈತಿ ಹ್ಞೂ ಅದ ಚಲೋ ಕಾಣ್ತ್ರಿ ಅದ್ ದಾಟ್ ಮಾಡಿದ್ರಿ ಚಲೋ ಕಾಣ್ತೈತ್ರಿ ಅದ ಈಗ ಬಾ ತೆಳಗ ಕಾಣನ್ರಿ ಸರಿ ಕಾಣಿಸ್ಲಾಕಿದ್ರಿ ಅದ ಮುಂದ್ ಹೋಗಿ ಮರಿ ಒಳದ್ರಿ ಅದ ಬಾರಿ ಆತ್ರಿ ಅದ್ ನಮ್ದ ಬಾಳ ದಟ್ಟಾಗಿ ಸಣ್ಣ ಆಗೈತ್ರಿ ಬೆಳಿ ಈಗ ಕಾಳೆಲ್ಲ ಯಾವ ರೀತಿ ಬಂದೈತ್ರಿ ಕಾಳ ರೀ ನಮ್ದ ರೈತರ ಪದ್ಧತಿ ರೀ ಸಣ್ಣ ಆಗೈತ್ರಿ ಅದ ಸುಸ್ಥಿರ ಪದ್ಧತಿ ಮಟ್ಟೆ ಚಲೋ ಆಗೈತಿ ತೂಕ ಜಾಸ್ತಿ ಬಂದೈತ್ರಿ ಅದನ್ನ ಸುಸ್ಥಿರ ಪದ್ಧತಿ ರೈತ ಪದ್ಧತಿ ಕಡಿಮೆ ಬಂದೈತ್ರಿ ತೂಕ ಇಲ್ಲಿ ರೈತ ಬಂದವರ ಇಲ್ಲಿ ನಾವು ಗಮನಿಸಬಹುದು ಒಂದು ಇಲ್ಲಿ ಎಡಗಡೆ ಇರುವಂತದ್ದು ಸುಸ್ಥಿರ ಪದ್ಧತಿಯಲ್ಲಿ ಬೆಳೆದಂತ ಸದಕ ಇದು ಬಲಗಡೆ ಕೈಯಲ್ಲಿರುವಂತದ್ದು ರೈತ ಪದ್ಧತಿಯಲ್ಲಿ ಬೆಳೆದಂತ ಸರಕು ಇಲ್ಲಿ ನಾವು ಎರಡು ಕಾಳುಗಳನ್ನ ಸೂಕ್ಷ್ಮವಾಗಿ ಗಮನಿಸಿದಾಗ ಏನಾಗತ್ತಂದ್ರೆ ಕಾಳು ಎಷ್ಟು ಕಾಳು ಐತಲ್ಲ ಅದೆಲ್ಲ ಕಾಳು ಗಟ್ಟಿ ಆಗೈತಿ ಇದ್ದಷ್ಟು ಕಾಳೆಲ್ಲ ದಮ್ ಆಗೈತಿ ಬಟ್ ಇಲ್ಲಿ ನಾವು ರೈತ ಪದ್ಧತಿಯಲ್ಲಿ ಕೆಲವೊಂದು ಕಾಳು ಜೋಳ ಕಾಣ್ತದೆ ನಿಮ್ಗೆ ಆಮೇಲೆ ಇದು ತೂಕನು ಬರಂಗಿಲ್ಲ ಈಗ ನಾವು ಮಾರಕ್ಕೆ ಹೋದ್ರು ಕೂಡ ಇದರಲ್ಲಿ ತೂಕ ಕಡಿಮೆ ಬರ್ತದೆ ಇದರಲ್ಲಿ ಬಂದಷ್ಟು ಕಾಳು ಗಟ್ಟಿನ ಐತಿ ನಮ್ಮ ಆಹಾರದ ಉಪಯೋಗಕ್ಕಾಗಿರ್ಬೋದು ಮನೆ ಉಪಯೋಗಕ್ಕೂ ಅಥವಾ ಮಾರಕ್ಕೂ ಆಗಿರ್ಬೋದು ಎರಡೂ ದೃಷ್ಟಿಯಿಂದ ವಿಚಾರ ಮಾಡಿದಾಗ ನಾವು ಇದನ್ನು ಲಾಭದಾಯಕ ಅಂತ ಹೇಳ್ಬೋದು ಮರದ ನೆರಳಿಂದ ಸಾಗಿ ಬರುತ್ತಿದೆ ಹಾಡು